ಮನೆ ಖಾಲಿ ಮಾಡ್ಸಕ್ಕ? ಯಾಕೆ? ಆ ಮನೆ ಖಾಲಿ ಮಾಡಿಸಿ ದೊಡ್ಡದಾಗಿ ಗೆರೆ ಹಾಕಿ ನಾನು ನನ್ನ ಫ್ರೆಂಡ್ಸ್ ಕುಂಟೆ ಬೆಲೆ ಆಡಕ್ಕೆ ಬಿಡ ಜಾಗನ. ಯಾಕ್ ಮನೆ ಖಾಲಿ ಮಾಡಿಸ್ತಾ ಇದ್ದೀರಾ? ಬಾಡ್ಗೆ ಕೊಟ್ಟಿದ್ರಲ್ಲ ನಮ್ಮಮ್ಮ. ಕೊಟ್ಬಿಟ್ರ ನಿಮ್ಮಮ್ಮ ಲಕ್ಷಗಟ್ಟಲೆ ದುಡ್ಡನ್ನ ಕೊಟ್ಟಿರೋ 3,000ಕ್ಕೆ ಊರ್ ತುಂಬಾ ಮಾತಾಡ್ತೀಯಲ್ಲ ನೀನು. ಬಾಡ್ಗೆ 3,000 ತಾನೇ, ಇನ್ನೆಷ್ಟು ಕೊಡ್ಬೇಕು? ಸುಮ್ನೆ ತಲೆ ಕೆಡಿಸ್ಬೇಡ ಸುಖಿ, ನನ್ಗೆ ಈ ಮನೆ ಮಾರಿದೀನಿ, ಮನೆ ಖಾಲಿ ಮಾಡ್ಬೇಕು. ಮನೆ ಬಿಟ್ಟೋಗ್ಬೇಕ ನಾವು? ಓಹೋ, ನಾವು ಹೋಗಲ್ಲ. ಇದ್ಯಾವ್ದಿದು ಮಿಡಿ ಉಪ್ಪಿನಕಾಯಿ? ಏಯ್, ಇದು ನನ್ನ ಮನೆ ಕಣೆ, ನಾನ್ ಇದನ್ ಮಾರ್ತಾ ಇದ್ದೀನಿ. ನೀನು ನಿಮ್ಮಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮಪ್ಪನ್ ಬೇಜಾರಾಗುತ್ತಲ್ಲ. ನಿಮ್ಮಪ್ಪ ನಗದ್ ಬಿದ್ದಿದ್ದಾನಲ್ಲ, ಅವನ್ಗೆ ಯಾಕೆ ಬೇಜಾರಾಗುತ್ತೆ? ನಮ್ಮಪ್ಪ ಆಕಾಶದಲ್ಲಿದ್ದಾರೆ, ಅವರು ನಕ್ಷತ್ರ ಆಗಿದ್ದಾರೆ. ನಮ್ಮಪ್ಪ ಇದ್ದಿದ್ ಮನೆ ಅಲ್ವಾ ಇದು? ನಾವು ಈ ಮನೆ ಬಿಟ್ಟೋದ್ರೆ ಅಪ್ಪಂಗ್ ಬೇಜಾರಾಗಲ್ವಾ? ಅಪ್ಪ ಮೇಲಿಂದ ಎಲ್ಲ ನೋಡ್ತಿರ್ತಾರೆ ಗೊತ್ತಾ. ಪ್ಲೀಸ್ ರೆಡ್ಡಮ್ಮ, ನಾವ್ ಈ ಮನೇಲೆ ಇರ್ತೀವಿ. ನೀವ್ ಹೋಗು ಅಂದ್ರೆ ಎಲ್ಲಿಗ್ ಹೋಗೋದ್ ಹೇಳಿ? ನಮ್ಮಮ್ಮ ನಾನು ನಮ್ಮ ಹತ್ರ ಬೇರೆ ಯಾವ ಜಾಗನೂ ಇಲ್ಲ. ಕೆಲ್ಸ ಮಾಡೋಣ ಅಂತ ಬಂದ್ರೆ ದರಿದ್ರ ಈ ಸೆಂಟಿಮೆಂಟ್ ಆಟ ಬಂದ್ಬಿಡುತ್ತೆ. ಮಕ್ಕಳಿಂದ ಮಾಡ್ಕೋಬಾರ್ದು. ಇರೋ ಬರ್ತೀನಿ. ಹಲೋ ಮೇಡಮ್. ಕೆಲಸ ಆಯ್ತು ಅಂತ ಹೇಳಕ್ ಫೋನ್ ಮಾಡಿದ್ಯಾ ರೆಡ್ಡಮ್ಮ? ಅದೇ ಅಟ್ಕಾಚ್ಕೊಂಡಿರೋದು ಮೇಡಮ್. ಒಂದ್ ಮಗು ಇದೆ ಮನೇಲಿ, ಅದನ್ನ ನೋಡಿದ್ರೆ ಕಳ್ಳು ಚುರ್ರ ಅಂತದೆ. ರೆಡ್ಡಮ್ಮ, ನಾ ಕೊಟ್ಟಿರೋ ಲ್ಯಾಂಡು ದುಡ್ಡು ಎಲ್ಲ ವಾಪಸ್ ಕೊಟ್ಬಿಡು. ಈ ಬಿಸ್ನೆಸ್ ಅಲ್ಲ, ನೀವು ಒಂದು ಅನಾಥಾಶ್ರಮ ಶುರು ಮಾಡು. ಈ ಬಡ ಮಕ್ಳಿಗೆಲ್ಲ ಊಟ ಹಾಕು, ಆಗ ಈ ಕರಳು ಚುರುಕ್ ಅನ್ನೋದು ಕಡಿಮೆ ಆಗುತ್ತೆ. ಆಯ್ತಾ? ಸರಿ ಮೇಡಮ್, ಮನೆ ಖಾಲಿ ಮಾಡಿಸ್ತೀನಿ. ರೆಡಮ್ಮ, ಆ ಮನೆ ಐಟಮು ಬೀದಿಲ್ ಬಿದ್ದಿರೋದು ನಾ ನನ್ನ ಕಣ್ಣಾರ ನೋಡ್ಬೇಕು ಬೇಗ. ಆಯ್ತು ಮೇಡಮ್, ಆಯ್ತು. ಕರ್ಮ. ನಾನು ಹೇಳ್ಕೊಟ್ಟಾಗೆ ಹೇಳು. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇ ತತ್ಸ್ಮರೇ ನಿತ್ಯಂ ದುಸ್ವಪ್ನಂ ತಶ್ಯ ನಶ್ಯತೆ. ಸ್ವಲ್ಪ ಸ್ವಲ್ಪನೆ ಹೇಳ್ಕೊಡ್ತೀನಿ. ರಾಮಂ ಸ್ಕಂದಂ, ರಾಮಂ ಸ್ಕಂದಂ ಹನುಮಂತಂ, ಹನುಮಂತಂ ವೈನತೇಯಂ, ವೈನತೈನ್ಯಂ ವೃಕೋದರಂ, ವೃಕೋದರಂ ಶಯನೇ, ಶಯನೇ ತತ್ಸ್ಮರೇ ನಿತ್ಯಂ, ತತ್ಸ್ಮರೇ ನಿತ್ಯಂ, ತತ್ಸ್ಮರೇ ನಿತ್ಯಂ ದುಃಸ್ವಪ್ನಂ, ದುಃಸ್ವಪ್ನಂ ತಶ್ಯ ನಶ್ಯತೆ, ತಶ್ಯ ನಶ್ಯತೆ. ನಿನ್ಗೆ ರಾತ್ರಿ ಭಯ ಆಗುತ್ತಲ್ಲ ಇಬ್ಬನಿ, ಆಗ ಕೈ ಮುಕ್ಕೊಂಡು ರಾಮಂ ಸ್ಕಂದಂ ಅಂತ ಇದನ್ನ ಹೇಳ್ಕೊ, ಆಗ ಭಯ ಎಲ್ಲ ಹೋಗ್ಬಿಡತ್ತೆ. ಹೌದಾ? ನಿಜವಾಗ್ಲೂ? ಹೂ ಇಬ್ಬನಿ, ನನ್ಗೂ ಒಂದೊಂದ್ಸಲ ರಾತ್ರಿ ತುಂಬಾ ಭಯ ಆಗ್ಬಿಡತ್ತೆ, ನಿದ್ರೆನೇ ಬರಲ್ಲ. ಅದ್ ನಾನೊಂದ್ ಮಾಡ್ತೀನಿ ಗೊತ್ತಾ, ಕೂತ್ಕೊಂಡು ಕೈ ಮುಕ್ಕೊಂಡು ಈ ಶ್ಲೋಕನ ಹೇಳ್ಕೋತೀನಿ, ಆ ಭಯ ಎಲ್ಲ ಹೋಗ್ಬಿಡತ್ತೆ. ನೀನು ಹಾಗೆ ಮಾಡು ಆಯ್ತಾ? ನಿನಗೆ ಇನ್ನೊಂದು ಆಟ ಹೇಳ್ಕೊಡ್ತೀನಿ, ಅದ್ರ ಹೆಸರು ಏನ್ ಗೊತ್ತಾ? ಹೆಂಗ್ಸು ಆಟ ಅಂತ. ಹೆಂಗ್ಸು ಆಟನ? ಹಾಗಂದ್ರೆ? ಅಂದ್ರೆ ನಿನ್ಗೆ ಯಾವಾಗ ಯಾವಾಗ ಭಯ ಆಗುತ್ತೋ ಅವಾಗೆಲ್ಲ ಬೆರಳಲ್ಲಿ ಎಣ್ಸಕ್ ಶುರು ಮಾಡು. ನೋಡು, 1, 2, 3, 4, 5 ಹೀಗೆ 10ವರೆಗೂ ಎಣ್ಸು. 10 ಎಣ್ಸು ಅಷ್ಟೊತ್ತಿಗೆ ನಿನ್ ಭಯ ಎಲ್ಲ ಹೋಗ್ಬಿಟ್ಟಿರುತ್ತೆ. ನಿಜವಾಗ್ಲೂ? ನಿಜವಾಗ್ಲೂ ಇದ್ದೀನಿ.
ಸಲ ಐದೈದು ಅತ್ತೆ ಬಂದ್ಬಿಡ್ತಾರೆ ಗೊತ್ತಾ ಆಂಟಿ, ಅವಾಗ ಎಲ್ರು ನನ್ಗೆ ಎದುರಿಸ್ಬಿಡ್ತಾರೆ. ಇನ್ ಮುಂದೆ ಹಾಗಾಗಲ್ಲ ಪುಟ್ಟ. ಅಕಸ್ಮಾತ್ ನಿನ್ ಭಯ ಆದ್ರೆ ಹೆಂಗ್ಸು ಆತ ಶುರು ಮಾಡ್ಕೊ, ಅವಾಗೆಲ್ಲ ಅತ್ತೆ ಇದ್ರು ಮಾಯ ಆಗ್ಬಿಡ್ತಾರೆ. ನಮ್ ಇಬ್ಬನಿ ಪುತ್ತ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ರೆ ನೋಡಕ್ ಆಗಲ್ಲ. ಎಲ್ಲಿ ಒಂದ್ಸಲ ನಗು. ಸರಿ ಆಯ್ತು ಬಾ, ನಿಮ್ಮ ಅಪ್ಪ ಅಮ್ಮ ನೀನ್ ಮಾತಾಡ್ಸಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರ್ತಾರೆ, ಬಾ ಹೋಗೋಣ. ಯಾರ ಜೊತೆ ಮಾತಾಡ್ತಿದ್ರಿ ರೆಡ್ಡಮ್ಮ? ನಿಮ್ ತಾತನ್ ಜೊತೆ. ಏಯ್ ಜಾಗ ಬಿಡೆ, ಏಯ್ ಮನೆ ಖಾಲಿ ಮಾಡ್ರ ಪ್ಲೀಸ್. ರೆಡ್ಡಮ್ಮ ಮನೆ ಖಾಲಿ ಮಾಡಿಸ್ಬೇಡಿ, ನಂಗೆ ಈ ಮನೆ ಅಂದ್ರೆ ತುಂಬಾ ಇಷ್ಟ. ಸಿಂಹಾಸನ ಎಲ್ಲ ಇದೆ ಈ ಮನೇಲಿ. ಓ ದೊಡ್ಡ ಮಹಾರಾಣಿಯಳು, ಸಿಂಹಾಸನ ಆಯ್ತಂತೆ ಮನೆ ಖಾಲಿ ಮಾಡಿಸ್ಬಾರ್ದಂತೆ, ಬಿಡ ಜಾಗನ ಪ್ಲೀಸ್. ರೆಡ್ಡಮ್ಮ ತಿಂಗ್ಳು ತಿಂಗ್ಳು ಬಾಡಿಗೆ ಕಟ್ತಾನೆ ಇರ್ತೀವಿ, ಒಂದ್ಸಲನು ಮಿಸ್ ಮಾಡಲ್ಲ. ಅಮ್ಮನ್ ಕಷ್ಟ ಆದ್ರೆ ನಾನ್ ಪೆನ್ ಮಾಡ್ತೀನಿ, ಪೆನ್ ಮಾಡಿರೋ ದುಡ್ಡೆಲ್ಲ ನಿಮ್ ಕೊಡ್ತೀನಿ. ಬೇಕಾದ್ರೆ ನಿಮ್ ಮನೆ ಇಲ್ಲ ಅಂದ್ರೆ ನಾವ್ ಎಲ್ಲಿಗ್ ಹೋಗೋದ್ ರೆಡ್ಡಮ್ಮ ಪ್ಲೀಸ್. ರೆಡ್ಡಮ್ಮ ಯೋಚಿಸ್ ಬೇಡ, ಮನೆ ಖಾಲಿ ಮಾಡಿಸ್ಲೇಬೇಕು. ನಾನು ಏನ ನೋಡ್ತಾ ಇದ್ದೀರಾ, ಮನೆ ಖಾಲಿ ಮಾಡ್ರ. ಸಿಂಹನ ಎದುರಾಕೊಂಡ್ರೆ ನೊಣಕ್ಕೆ ಯಾವ ಗತಿ ಬರುತ್ತೆ ಅಂತ ಇವತ್ತು ಗೊತ್ತಾಗುತ್ತೆ. ಸಿಂಹ ಪೊಸ್ಕ ಹಾಕ್ಬಿಡುತ್ತೆ. ಇವ್ರನ್ನ ನೋಡಿದ್ರೆ ನನ್ಗೆ ಯಾಕೆ ಇಷ್ಟು ಸಂಕಟ ಆಗ್ತಾ ಇದೆ? ಮಲ್ಲಿಕಾರ್ಜುನ್ ಹೆಂಡತಿನೂ ಇಷ್ಟು ಅನುಭವಿಸಿರ್ಬೇಕಲ್ವಾ? ಅವ್ರಿಗೆ ಅಂತೂ ಸಹಾಯ ಮಾಡೋಕ್ಕಾಗಿಲ್ಲ, ಇವ್ರಿಗೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ನನ್ನ ಕೈಯಲ್ಲಿ ನನ್ನ ಕಣ್ಮುಂದೆ ಎಲ್ಲರ ಜೀವನ ಹಾಳಾಗ್ತಾ ಇದ್ರೆ ನೋಡೋದಷ್ಟೇನಾ ನನ್ನ ಹಣಲ್ಲಿ ಬರೆದಿರೋದು? ಜೀವನ ಇಷ್ಟೇ ಅಂತ ಅಂದ್ಕೊಂಡ್ರೆ ಜೀವನ ಅಷ್ಟೇ.
ಎದೆ ಬಗೆದು ಸ್ವಲ್ಪ ಒಣಗಿ ನೋಡು, ಬ್ರಹ್ಮಾಂಡನೇ ಕಾಣುತ್ತೆ. ಅದಕ್ಕೆ ನಾನೇ, ಆಗ ಇಬ್ಬರೂ ನಾನೇ, ಈಗ ಇರುವನು ನಾನೇ. ನಾನು ಸತ್ತು ವಶೇ ಆಗೋಯ್ತು, ಈಗ ದೇಹ ಇದೆ. ಅವನ ಅಪ್ಪನ ಕಡೆ ಮಾತಾಡೋಕ್ಕೆ ನ್ಯಾಯ ಇದೆ. ಜೀವನ ಅಗ್ಗವಿದ್ದಾಗೆ ನಾವೇ ಗಂಟಾಕೊಳ್ಬೇಕು, ನಾವೇ ಬಿಡಿಸ್ಕೊಳ್ಬೇಕು. ನೀನು ಎಲ್ಲಿಂದ ಸುತ್ತಕೊಂಡು ಎಲ್ಲಿಂದ ತೋರಿಸ್ಕೊಂಡಿದ್ಯಾ? ನಿನ್ನೆ ನೋಡಿದ್ರೆ ಪಾಪ ಅನ್ಸುತ್ತೆ. ಬಿಡಿಸ್ಕೊಂಡು ಹೋಗ, ನನಗೇನು ಗೊತ್ತಾಗ್ತಿಲ್ಲ. ಕರ್ಮಗಳು ಕರ್ಮ ಕರ್ಮದಿಂದನೇ ಬಿಡಿಸ್ಕೊಳ್ಬೇಕು. ಉಪ್ಪು ತಿಂದವನು ನೀರು ಕುಡಿಲೇಬೇಕಲ್ವಾ? ಹುಟ್ಟಿದ ಮನುಷ್ಯ ಸಾಯಲೇಬೇಕಲ್ವಾ? ಬೆಂಕಿಗೆ ಹಾಗೆ ನೀರಲ್ಲ, ಹಾಗೆ ಕೆಟ್ಟ ಕರ್ಮಕ್ಕೆ ಒಳ್ಳೆ ಕರ್ಮ. ಯಾವ್ದು ಒಳ್ಳೆದು ಯಾವ್ದು ಕೆಟ್ಟದ್ದು ನಿರ್ಧಾರ ಮಾಡುವನು ಆ ಮೇಲಿರುವನು. ಅವನಿಗೆ ಇದೆಲ್ಲ ಆಟ, ನೀನು ಆಡಬೇಕಷ್ಟೇ. ಕೆಟ್ಟ ಕರ್ಮ ಆ ಕಡೆ, ಒಳ್ಳೆ ಕರ್ಮ ಈ ಕಡೆ. ಕಡೆ ತೂಗಬೇಕು, ತೂಗೋ ತೂಗೋ ತೂಗೋ. ಜೀವನ ಇಷ್ಟೇ ಅಂತ ಅಂದ್ಕೊಂಡ್ರೆ ಜೀವನ ಅಷ್ಟೇ. ಎದೆ ಬಗೆದು ಸ್ವಲ್ಪ ಒಣಗಿ ನೋಡು, ಬ್ರಹ್ಮಾಂಡನೇ ಕಾಣುತ್ತೆ. ಜೀವನ ಅಗ್ಗವಿದ್ದಾಗೆ ನಾವೇ ಗಂಟಾಕೊಳ್ಬೇಕು, ನಾವೇ ಬಿಡಿಸ್ಕೊಳ್ಬೇಕು. ನೀನು ಎಲ್ಲಿಂದ ಸುತ್ತಕೊಂಡು ಎಲ್ಲಿಂದ ತೋರಿಸ್ಕೊಂಡಿದ್ಯಾ? ಕರ್ಮದಿಂದನೇ ಬಿಡಿಸ್ಕೊಳ್ಬೇಕು. ಕೆಟ್ಟ ಕರ್ಮ ಆ ಕಡೆ, ಒಳ್ಳೆ ಕರ್ಮ ಈ ಕಡೆ. ಕಡೆ ತೂಗಬೇಕು, ತೂಗೋ ತೂಗೋ ತೂಗೋ. ನನ್ನನ್ನು ನನ್ನ ಗಂಡನ ಜೊತೆ ಸಾಯಿಸ್ಬಿಡ್ಬೇಕಾಗಿತ್ತು. ಯಾಕೆ ಬದುಕಿಸಿದ್ಯಾ? ಯಾಕೆ ಬದುಕಿಸಿದ್ಯಾ? ಸರಸ್ವತಿ, ಅಳ್ಬೇಡಿ ನೀವು, ಎದೇಳಿ ಮೇಲೆ ಎದೇಳಿ. ಅಳ್ಬೇಡಿ ಆಂಟಿ, ಇವತ್ತು ನನಗೂ ಬೇಜಾರಾಗುತ್ತ. ಸಾರಿ ಪುಟ್ಟ, ನಾನು ಅಳ್ಬಾರ್ದು ಅಂತಾನೆ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ಒಂದೊಂದ್ಸಲ ಅಳು ಬಂದ್ಬಿಡುತ್ತೆ. ಸರಸ್ವತಿಯವರೇ, ನೀವು ನಮ್ಮನೆಗೆ ಬನ್ನಿ. ಅಭಿ, ಏನ್ ಹೇಳ್ತಾ ಇದ್ಯಾ? ನಮ್ಮನೇಲೆ ಕೆಲಸ ಕೊಡೋಣ ಇವರಿಗೆ. ನಮ್ಮನೇಲೆ ಇರ್ಬೋದು ಇವರು, ಇವರೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತಲ್ವಾ? ಅಲ್ಲ ಅಭಿ, ಆದ್ರೆ ನಿಮ್ಮ ಅಕ್ಕ ಒಪ್ಪಬೇಕಲ್ಲ ಅದಕ್ಕೆ. ಇದ್ರಲ್ಲಿ ಏನಿದೆ ಒಪ್ಪುವಂಥದ್ದು? ನಾನ್ ಮಾತಾಡ್ತೀನಿ ಅಕ್ಕನ ಹತ್ರ. ಬೇಡ. ಯಾಕೆ ಬೇಡ ಅಂತ ಇದ್ದೀರಾ? ಅದೇ ಪದೇ ಇಲ್ಲ ಅನ್ಸ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಬೇಡ ಬಿಡಿ. ಇವ್ರ ಮನೆಗ್ ಬಂದಾಗ ನಿಮ್ ಅಕ್ಕ ಇವ್ರನ್ನ ಬೇಡ ಅಂತ ಕಳ್ಸಿದ್ರು, ನೆನ್ಪಿದ್ಯಾ ಅಭಿ? ಅದು ಆವಾಗ, ಈಗ ಪರಿಸ್ಥಿತಿ ಬದಲಾಗಿದೆ ಸರಸ್ವತಿ ಅವರೇ. ಪರಿಸ್ಥಿತಿ ಬದಲಾದ ಮಾತ್ರಕ್ಕೆ ಸ್ವಾಭಿಮಾನನು ಬದಲಾಗ್ಬಾರ್ದಲ್ವಾ? ನಾನ್ ಮಾತಾಡ್ತೀನಿ ನಮ್ಮ ಅಕ್ಕನ ಹತ್ರ. ನೀವಿಬ್ಬನಿತ್ರ ಇದ್ರೆ ಅವಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೌದು ಸರಸ್ವತಿ, ಅಭಿ ಹೇಳ್ತಾ ಇರೋದು ಸರಿಯಾಗಿದೆ. ನೀವು ನಮ್ಮನೆ ಕೆಲ್ಸಕ್ ಬನ್ನಿ, ಅವ್ರ ಅಕ್ಕಂಗೆ ಅಭಿ ಕನ್ವಿನ್ಸ್ ಮಾಡ್ತಾರೆ. ಬನ್ನಿ ಆಂಟಿ ನಮ್ಮ ಮನೆಗೆ. ಇಲ್ಲ ಪುಟ್ಟ, ನಿನ್ ಜೊತೆ ಇರ್ಬೇಕು ಅಂತ ನಂಗೂ ತುಂಬಾ ಆಸೆ ಇದೆ. ಆದ್ರೆ ಬರಕ್ ಆಗಲ್ಲ ಕಂದ, ಸಾರಿ. ದುಡ್ಡಿರೋರ್ ಮನ್ಸು
ಕಲ್ಲು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವಿಬ್ರು ನಂಗೆ ಸಹಾಯ ಮಾಡ್ಬೇಕು ಅಂತ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ, ಇದು ನೋಡಿ ಪ್ರಪಂಚದಲ್ಲಿ ಇನ್ನೂ ಒಳ್ಳೆತನ ಇದೆ ಅಂತ ಅನ್ನಿಸ್ತಾ ಇದೆ. ಸಾಕು ನಂಗೆ, ಬರ್ತೀನಿ ಬರ್ತೀನಿ. ಸರಸ್ವತಿ ನಿಂತ್ಕೊಳ್ಳಿ. ಆಂಟಿ, ಅಮ್ಮ ಬಂದ್ಬಿಡ್ತಾರೆ, ಸಮಾಧಾನವಾಗಿರೋ ಚುಕ್ಕಿ ಬೆಟ್ಟಿಯ. ಸಮಾಧಾನ ಮಾಡ್ಕೊಮ್ಮ, ಆಗ್ಬಾರ್ದು, ಆಗೋಗಿದೆ ಮಗ್ಳೆ. ನೀನು ಧೈರ್ಯ ಕೆಡ್ಬಾರ್ದು, ಧೈರ್ಯ ಕೆಡ್ಬೇಡ ನೀನು. ಚಾಚಿ, ಒಂದ್ ಸಹಾಯ ಮಾಡ್ತೀರಾ? ಏನ್ ಬೇಕು ಸರಸ್ವತಿ? ಒಂದ್ ದೊಡ್ಡ ವಿಷಯ ಕೊಟ್ಬಿಡಿ, ನಾನು ನನ್ನ ಮಗಳು ನೆಮ್ಮದಿಯಾಗಿ ಕುಡಿದು ಹೋಗ್ಬಿಡ್ತೀವಿ.